ಎರಡು ಸಾವಿರ ಬಂತ? ಹಾಂ, 2000 ನಮಗೆ ಬರ್ತಾ ಇಲ್ಲ. ಯಾಕೆ ಯಾರು ಮಾಡಿಸ್ಕೊಂಡಿಲ್ವ? ನಮ್ಮದು ರೇಷನ್ ಕಾರ್ಡ್ ಇಲ್ಲ, ಅದಕ್ಕೆ ರೇಷನ್ ಕಾರ್ಡ್ ಇದ್ರೆ ಬರ್ತಿದ್ದೆ ಅಂತ ಹೇಳಿದ್ರು. ರೇಷನ್ ಕಾರ್ಡ್ ಈ ಕರೆಂಟ್ ಬಿಲ್ಲು, ಕರೆಂಟ್ ಬಿಲ್ಲು ಇಲ್ಲಿದೈತೆ, ಇಲ್ಲೆಲ್ಲ ಕಟ್ಟಬೇಕು ಅನ್ಸುತ್ತೆ. ಹಾಂ, ಕಟ್ಟಬೇಕು ಕಟ್ಟಬೇಕು. ಮನೆಗಳಿಗೆ ಮನೆ ಕಟ್ಕೋಬೇಕು. ಇದು ಕರೆಂಟ್ ಇಲ್ಲ, ಇದು UPS ಹಾಕೊಂಡಿರೋದು, ಚಾರ್ಜ್ ಮಾಡ್ಕೋಬರ್ತೀವಿ ಅದ್ರ ಬದಲಾಗ ಅವ್ರು ಬೇರೆ ರೀತಿಲಿ ಏನಾದ್ರೂ ಧರ್ಮ ಮಾಡ್ಬೋದು. ಬಸ್ಸಲ್ಲಿ ಯಾರು ಹೋಗ್ತಾರೆ? ನಾವ್ ಇವಾಗ ಇಲ್ಲೇ ಇರ್ತೀವಿ, ಎಲ್ಲೂ ಒಂದ್ ದೇವಸ್ಥಾನಕ್ಕೆ ಹೋಗಲ್ಲ, ಏನು ಹೋಗಲ್ಲ. ನಾವು ವೇಸ್ಟ್ ಅಲ್ವಾ ಅದು? ಇಲ್ಲಿ ಅಂತಂದ್ರೆ ಅದೇ ಕೆಲ್ಸಕ್ಕೆ ಹೋಗೋಕ್ಕಾಗುತ್ತಾ? ಇವಾಗ ನಮ್ಗೆ ಇದು ಮಾಡಲಿಲ್ಲ ಅಂದರೆ ವಿಧಿ ಇಲ್ಲ. ಅದನ್ನು ಅವರು ಯಾರ್ಯಾರು ಹೆಂಗೆಂಗೆ ಯಾವ ಪರಿಸ್ಥಿತಿ ಇಲ್ಲಿದ್ದಾರೆ 10 ಜನನ ತಿಳ್ಕೊಂಡು ಯಾವ ಪಕ್ಷದವ್ರನ್ನಾಗಲಿ ಎಂಟು ಮಾಡಬೇಕು ಅಂದರೆ ಧರ್ಮವಾಗಿ ಲೆಕ್ಕಾಚಾರವಾಗಿ ಕರೆದಿ ಅವ್ರದ್ದು ಏನಿದೆ ಲಿಸ್ಟು ಕೊಟ್ಟರೆ ಅದು ನೆನೆಸ್ಕೋತಾರೆ. ನೀವು ಬಸ್ ಫ್ರೀ ಐತೆ, ಮೋದಿ ಹಾಕೊಂಡು ದುಡ್ಡು ಬರುತ್ತೆ, ಅದು ಬರುತ್ತೆ, ಅವೆಲ್ಲ ಸುಳ್ಳು. ಹಾಂ, ಯಾರು ವೇಸ್ಟೇ ಅಲ್ವಾ ಅದು? ಇವಾಗ ಈಗ ನಾವು ಕೂತಿರ್ತೀವಿ, ಇದು ಬಾಕ್ಲ ಹಾಕೊಂಡಿದ್ರೆ 100 ರೂಪಾಯಿ ವ್ಯಾಪಾರ ಆಗೋದು ಅಂತೀವಿ. ಹಾಂ, ಇದು ವೇಸ್ಟ್ ಅಲ್ವಾ ನಮಗೆ? ಅವರು ಬೇಕಾದ್ರೆ ಏನಾದರೂ ನಮಗೆ ವ್ಯಾಪಾರ ಆಗೋದು, ಏನಾದರೂ ಜಾಸ್ತಿ ಆಗಕ್ಕೆ ಏನಾದರೂ ಅನುಕೂಲ ಮಾಡಿ, ಏನಾದರೂ ಮಾಡಿಕೊಟ್ರೆ ಏನಾದರೂ ಮಾಡ್ಬೋದು. ಹಾಂ, ಅವ್ರು ಏನು ಮಾಡೋದಿಲ್ಲ, ಏನಿಲ್ಲ, ಸುಮ್ಮನೆ ಅದಕ್ಕಾಕಿ ಇದಕ್ಕಾಕಿ. ಹಾಂ, ಅದಕ್ಕಾಕಿ ಇದಕ್ಕಾಕಿ ಅಂತಾರೆ, ಓಡಾಡ್ತಾರೆ. ಒಟ್ಟಿನಲ್ಲಿ ಬಸ್ಸಲ್ಲಿ ರಶ್ ಇದೆ, ನಾವಂತೂ ಎಲ್ಲೂ ಹೋಗಿಲ್ಲ ಇವತ್ತವರೆಗೂ. ನಾನು ಹಾಂ, ನಾವು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಅಂಗಡಿಲಿ ಇರಬೇಕಲ್ಲ ನಾವು. ಇದು ಆಧಾರ್ ಕಾರ್ಡ್ ಇದೆ? ಹಾಂ, ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಎಲ್ಲ ಇದೆ. ರೇಷನ್ ಕಾರ್ಡ್ ಒಂದಿಲ್ಲ, ಮಾಡಿಸ್ಕೋಬೇಕು ರೇಷನ್ ಕಾರ್ಡ್. ಈ ಸಲ ಮಾಡಿಸೋಣ ಅಂತ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಬದಲಾವಣೆ ಆಗಬೇಕು, ಬೇರೆ ಯಾರಾದರೂ ಬರ್ಬೇಕು. ಮೆಚ್ಕೊಂಡಿದ್ದೀರಾ? ಏನು ಮೆಚ್ಕೊಂಡಿಲ್ಲ, ಮೋದಿಯವರು ಇದ್ರೇ ಒಳ್ಳೇದು. ಅದನ್ನೇ ನಾನು ಕೇಳ್ತಾರೆ, ಮೋದಿಯವರು ಇರಬೇಕು. ಯಾಕತ್ತ ಅವ್ರು ಏನು ಮಾಡಿಕೊಂಡೇ ಇಲ್ಲ, ಜನಗಳಿಗೆ ಸಹಾಯ ಮಾಡಿದ್ದಾರೆ ಅವರು. ಅವ್ರು ಇಲ್ಲೆಲ್ಲೂ ಮಾಡಿಲ್ಲ ಅಂದ್ರೆ ಅವ್ರ ಊರ ಕಡೆ ಆದರೂ ಮಾಡಿದ್ದಾರೆ ಅವರು. ಹಾಂ, ತುಂಬಾ ಹೊಗಳ್ತಾರೆ ಅಲ್ಲ, ಒಂದು ಹೇಳಿದ ಒಂದು ಇದಕ್ಕೆ ಅವರು ಸುಮಾರು ಜನ ಕೇಳಿದೀವಲ್ಲ ಮೋದಿಯವರು, ಅವರು ದೊಡ್ಡದಾಗೆ ಏನು ಮಾಡಿ ಇಟ್ಟಿಲ್ಲ ಅಂದ್ರೂ ಜನಗಳಿಗೆ ಹೆಲ್ಪ್ ಮಾಡೋರೆ, ಸಹಾಯ ಮಾಡೋರೆ, ಅನುಕೂಲ ಮಾಡಿದ್ದಾರೆ ಅಂತ ಮೋದಿದು ಕೇಳ್ಪಟ್ಟಿದ್ದೀವಿ ಅಷ್ಟೇ. ಸರ್, ರುದ್ರೇಶ್ ಅಂತ. ಯಾವ ಇಲ್ಲಿ ಅರ್ಜಿಗಳು ರಾಮನಾಥ ಹೇಗಿದೆ ಸರ್ ಈಗ ಲೋಕಸಭೆ ಎಲೆಕ್ಷನ್? ಯಾರು ಪರವಾಗಿದೆ ಸ್ವಲ್ಪ ಸರ್? BJP ಏನೇ ನರೇಂದ್ರ ಮೋದಿಜಿ ಅವರ ಒಂದು ನೇತೃತ್ವ ಈಗ ಕ್ಯಾಂಡಿಡೇಟ್ ಯಾರೇ ಇದ್ರು ಅಲ್ಲಿ ನರೇಂದ್ರ ಮೋದಿ ಅವ್ರ ಮುಖ ನೋಡ್ಕೊಂಡು ಸರ್ ಯಾರೇ ನಿಂತ್ಕೊಂಡ್ರು ಸರಿ, ಈ ಸರಿ ನರೇಂದ್ರ ಮೋದಿ ಅವ್ರು ಮತ್ತೊಮ್ಮೆ ಬಂದೇ ಬರ್ತಾರೆ, ಬೇರೆ ಮಾತೇ ಇಲ್ಲ. ಅವ್ರ ಅಭಿವೃದ್ಧಿ ಎಲ್ಲ ಮೆಚ್ಕೊಂಡಿದ್ದೀರಾ? ಏ, ತುಂಬ ಚೆನ್ನಾಗಿದೆ ಸರ್, ತುಂಬ ಅಭಿವೃದ್ಧಿ ಇದೆ. ಈ ಕೆಲವರು ಅಂದರೆ ಅದು ರೀಚ್ ಆಗ್ತಾ ಇಲ್ಲ ಜನಗಳಿಗೆ, ಅವರು ಬರೀ ಭಾಷಣ ಮಾಡ್ತಾರೆ ನಮ್ಗೆ ಕಾಣಿಸ್ತಾ ಸರ್. ಯೂತ್ ರೀಚ್ ಆಗಲಿಲ್ಲ ಅಂದರೆ ಯೂತ್ ಜನ್ಗೆ ಮೋದಿ ಮೋದಿ ಅನ್ಬೇಕು. ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅನ್ಬೋದಲ್ಲ. ಫಸ್ಟು ಮನಮೋಹನ್ ಸಿಂಗ್ ಇದ್ರು ಅಂತಿದ್ರೆ ಯಾರು ಮನಮೋಹನ್ ಸಿಂಗ್ ಅಂತ ಯಾರು ಅಂತಿರಲಿಲ್ಲ. ಮನಮೋಹನ್ ಸಿಂಗ್ ಯಾರು ಅಂತಿದ್ರೆ ಇವತ್ತು ಮೋದಿ ಅವ್ರನ್ನ ಮೋದಿಜಿ ಮೋದಿಜಿ ಎಲ್ಲಿ ಹೋದ್ರು ಮೋದಿ ಮೋದಿ ಅಂತ ರೇಂತ್ಗೆ ಫ್ಯಾನ್ಸ್ ಹಂಗೈತೆ, ಕೆಲಸ ಹಂಗೈತೆ, ಗೊತ್ತಾಗ್ತಿಲ್ಲ ಅಷ್ಟೇ. ಸೇಫ್ಟಿ ಇವಾಗ ಜನ ಇಲ್ಲಿ ನೀನು ಕೂತಿದ್ದೀವಿ ಆರಾಮ್ಸೆ ಅಂದರೆ ಫಸ್ಟ್ ಯಾರಿರಬೇಕು ಮನೇಲಿ ಅಪ್ಪ ಅಮ್ಮ ಇದ್ದಿದ್ರೆ ಮಕ್ಕಳು ಚೆನ್ನಾಗಿರ್ತವೆ ಅಂತ ಇದು. ಈಗ ಬಾರ್ಡ್ರಲ್ಲಿ ಸಹ ಇವ್ರಿಗೆ ಯಾರಿಗೆ ನಮ್ಮ ಆರ್ಮಿಯವ್ರಿಗೆ ಒಳ್ಳೆ ಇಟ್ಕೊಟ್ಟಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆದರೆ ಜನಕ್ಕೆ ಏನು ಗೊತ್ತಾ, ಎಜುಕೇಟೆಡ್ಗೆಲ್ಲ ಚೆನ್ನಾಗಿ ಅರ್ಥ ಆಗ್ತಾಯಿದೆ, ಅನ್ಎಜುಕೇಟೆಡ್ಗಳು ಮಾಮೂಲಿ ಇದರಲ್ಲಿ ಅವ್ರು ಮಾತ್ರ ಇದಾಗ್ತದೆ ಅಷ್ಟೇ. ಮೋದಿ ಅವ್ರು ತುಂಬ ಕೆಲಸ ಮಾಡ್ತಿದ್ದಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಯೋಜನೆಗಳು ಅಂದರೆ ತಕ್ಷಣಕ್ಕಿಲ್ಲದೆ ಇದ್ದರೂ ಅದು ಲಾಂಗ್ ಟರ್ಮ್ ಇರುತ್ತೆ ಸರ್. ಯಾವಾಗ ಇಷ್ಟು ವರ್ಷ ಆಗಿದೆ ಸರ್, ಏನಾರು ತಗೊಳ್ಳಿ. ಅಯೋಧ್ಯೆ ಇವ್ರು ನಾವು ಮಾಡಿದ್ದು, ಈಗ ಕಟ್ಬೋದಾಯ್ತಾನೆ ಅವರೇನೆ ಇವ್ರೇನು ಕಟ್ಟಿದ್ರು? ಅದು ಹೇಳ್ತಾರೆ ಇವ್ರು, ಹೇಳ್ತಾರೆ ಏನಂತ, ಓ ಇಷ್ಟು ಬೇಗ ಮಾಡೋಕ್ಕಾಯ್ತಾ ಪೂಜೆ ಅಂತ. ಓ, ಇವಾಗ ನಾವು ಕಟ್ಟಿದ ಮನೆ ನಾವು ಗೃಹ ಪ್ರವೇಶ ಮಾಡಿದ ಮಕ್ಕಳು ಮಾಡೋಕ್ಕಾಯ್ತದಾ? ನಾವೇ ಮಾಡ್ಬೇಕು ತಾನೆ, ಅವ್ರು ಕಟ್ಟಿದ್ದು ಅವರೇ ಮಾಡೋವ್ರೆ. ಎಲ್ಲ ತುಂಬ ಚೆನ್ನಾಗಿದೆ ಸರ್, ಮಾಡೇ ಮಾಡ್ತಾರೆ ಅವರು. ಮುಂದಕ್ಕೆ ಫ್ಯೂಚರ್ ಐತೆ, ಮುಂದಕ್ಕೆ ಫ್ಯೂಚರ್ ಐತೆ ಸರ್ ಮೋದಿಜಿ ಅವರಿಂದ. ನಾ ಸುಮ್ಮನೆ ರಾಹುಲ್ ಗಾಂಧಿ ಕೊಟ್ಬಿಟ್ಟು ಅದೆಲ್ಲ ಓಡೋಗೋದಂತೆ, ಅಲ್ಲೆಲ್ಲ ಮನೆ ಕೊಡೋದಂತೆ, ಅದೆಲ್ಲ ಇವಾಗ ಕಾಶ್ಮೀರ ನೋಡಿದ್ದೀವಿ, ಕಾಶ್ಮೀರಕ್ಕೆ ಹೋಗಕ್ಕೆ ಎದುರುಕೋತಿದ್ರು. ಇವತ್ತು ಅವ್ರು ಹೋಗಿ ಅವರೇ ಅಣ್ಣ ತಂಗಿ ಇಬ್ಬರು ಆಟಾಡ್ಕೊಂಬಂದಿದ್ದಾರೆ, ಅದು ನೋಡೋಕ್ಕೆ ಮೋದಿ ಜೊತೆ ಸಾಧ್ಯ ತಾನೆ. ಇವ್ರು ಮಾಡ್ಬೋದಾಯ್ತು, ಇವಾಗ ನಾನು ಕಂಡಂಗೆ ಒಂದು 50 ವರ್ಷ 60 ವರ್ಷನೇ ಇರ್ಬೋದು ಅವ್ರು ಸರ್ಕಾರ ಮಾಡಿ. ಏನು ಮಾಡಿಲ್ಲ ಅವರು ಅವಾಗಿಂದ, ಈಗ ಮಾಡಿದ್ದಾರೆ ಅಂದರೆ ಈಗ ಇವ್ರು ಮಾಡಿದ್ದಾರೆ, ಅವತ್ತೇ ಮಾಡೋದಿತ್ತಲ್ಲ 60 ವರ್ಷದಿಂದ ಅವ್ರು ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ? ಅವೆಲ್ಲ ಯೋಚನೆ ಮಾಡ್ಬೇಕಾ ಸರ್, ಇದೀಗಾಗಿ ಅಷ್ಟೇ. ಕೆಲವ್ರು ಅಂತಾರೆ LK ಅಡ್ವಾಣಿನ ಮುಂದೆ ಬಿಡಲಿಲ್ಲ, ಅವರು ಹೋರಾಡಿದ್ರು ಸರ್. ಅವ್ರಿಗೂ ಅವ್ರಿಗೆ ಆದಂಥ ಒಂದು ಇದು ಕೊಟ್ಟರು, ಈಗ ಇವಾಗ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು. ಅವ್ರನ್ನ ಮೂಲೆ ಗುಂಪು ಮಾಡ್ಬೋದಾಯ್ತಾನೆ, ಮಾಡಲಿಲ್ಲ. ಯಾಕೆ ಹೇಳಿ, ಮೋದಿ ಅವರು ಯಾರನ್ನೂ ಮೂಲೆ ಗುಂಪು ಮಾಡಿಲ್ಲ, ಮತ್ತು ಖುಷಿ ಬೀಳಲೇಬೇಕು.
ದೇಶ ಮುಖ್ಯ ಅವರಿಗೆ, ದೇಶ ಫಸ್ಟ್ ದೇಶ ಅವರಿಗೆ. ಒಬ್ಬರನ್ನೇ ಇದು ಮಾಡ್ಕೊಂಡು ಸೀಮಿತ ಮಾಡಲ್ಲ, ಅವರು ಬೆಳಿಬೇಕು, ಎಲ್ಲ ಬೆಳಿಬೇಕು. ಈ ಸರಿ ನಮ್ಮ ವಿಧಾನಸಭೆ ಎಲೆಕ್ಷನ್ ನೋಡ್ಬೋದು ನೀವು, ತುಂಬ ಎಲ್ಲ ಹೊಸ ಯುವಕರಿಗೆ ಕೊಟ್ಟರು, ಹಳಬ್ರನ್ನ ಬಿಟ್ಟು ಹೊಸಬ್ರು ಕೊಟ್ಟರು. ಏನು ಕೇಳಿ, ಯಾರು ಅವರೇನೋ ದೊಡ್ಡ ವ್ಯಕ್ತಿ ಏನಲ್ಲ, ಒಬ್ಬ ಕಟ್ಟಡ ಕಟ್ಟೋ ಅಂತ ಕರ್ಕೊಂಬಂದು ಅವ್ರಿಗೆ ಸೀಟ್ ಕೊಟ್ಟಿದ್ದು ಖುಷಿಯಾಯಿತು. ಈ ಸರಿ ಸೋತರು ಪರವಾಗಿಲ್ಲ, ನೆಕ್ಸ್ಟ್ ಡೇ ಗೆದ್ದೇ ಗೆಲ್ತೀವಿ, ಇವತ್ತು ಸೋತ್ರೆ ನಾಳೆ ಗೆದ್ದೇ ಗೆಲ್ತೀವಿ ಅನ್ನೋ ಲೆಕ್ಕಾಚಾರ ಕೊಟ್ಟಿದ್ದು ಅಷ್ಟೇ. ಅದು ತುಂಬ ಖುಷಿಯಾಗುತ್ತೆ ಸರ್ ನಮಗೆ. ಈಗ ಅಣ್ಣಾಮಲ ತಮಿಳ್ನಾಡಲ್ಲಿ ತುಂಬ ಖುಷಿಯಾಗುತ್ತೆ ಸರ್, ಅಣ್ಣಾಮಲೆ ಅವರು ಬಿ ಜೆ ಪಿಗೆ ಒಂದು ಪಾದಾರ್ಪಣೆ ಮಾಡಿದ್ದಾರೆ ತಮಿಳ್ನಾಡು ರಾಜ್ಯಾಧ್ಯಕ್ಷರಾಗಿ, ತುಂಬ ಖುಷಿಯಾಗ್ತದೆ ಅವ್ರ ಕಡೆ. ಅವ್ರಿಗೆ ಅವರು ಐ ಪಿ ಎಸ್ ಆಗಿದ್ದವರು ರಿಜೈನ್ ಮಾಡಿ, ಡ್ಯೂಟಿ ರಿಜೈನ್ ಮಾಡಿ ಒಂದು ದೇಶದ ಒಲವುಗೋಸ್ಕರ ಮೋದಿಯವರ ಒಂದು ಇದನ್ನ ಮೆಚ್ಚುಗೆ ಪಡ್ಕೊಂಡೋಗಿದ್ದಾರೆ, ಅದು ತುಂಬ ಖುಷಿಯಾಗುತ್ತೆ. ಹೌದು, ಅಂಥ ಎ ಎಸ್ ಅಧಿಕಾರಿನೇ ಮೋದಿಯವರ ಒಂದು ಇದನ್ನ ಸ್ಥಾಪನೆ ಮಾಡ್ಕೊಂಡು ಹೋಗೋರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವೇನು ಇರಬೇಕು ಅಲ್ಲಿ ಅರ್ಥ ಮಾಡಬೇಕಲ್ವ ಸರ್. ಯಾವತ್ತು ಇದೆ ಮೋದಿ ಸ್ಪ್ರೇಟ್ ರಾಹುಲ್ ಗಾಂಧಿ ಅವರು ಕಾಂಪಿಟೇಟರ್ ಆಗಲ್ಲ ಸರ್ ನರೇಂದ್ರ ಮೋದಿಗೆ. ಏ ಸರ್, ನರೇಂದ್ರ ಮೋದಿ ಅವ್ರಿಗೆ ಹೋಲ್ಸೋದು ಬೇಡಿ ಅವ್ರನ್ನ. ಅಟ್ಲೀಸ್ಟ್ ಇಲ್ಲಿ ಯಾರು ನಮ್ಮ ನಗರಸಭೆ ಕಾರ್ಪೊರೇಟ್ ಇರ್ತಾರೋ ಅವ್ರಿಗೂ ಕನೆಕ್ಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ನನ್ನ ಕಡೆಯಿಂದ ಸರ್. ಇವಾಗ ಮೋದಿ ಅವ್ರನ್ನ ಈಗ ಮನಮೋಹನ್ ಸಿಂಗ್ ಅವ್ರು ಹೋದರೆ, ಎಲ್ಲೇ ಹೋದ್ರು ಬೇರೆ ದೇಶ ಪ್ರವಾಸಕ್ಕೆ ಹೋದ್ರು ಅಷ್ಟು ಸುಲಭವಾಗಿ ಹೋಗ್ತಾ ಇರಲಿಲ್ಲ. ಇವ್ರಿಗೆ ಹೇಳ್ತಾರೆ, ಇವ್ರು ಸುಮಾರು ಜನ ಹೇಳ್ತಾರೆ ಏನಂತ, ಓ ಮೋದಿ ಅವರು ದೇಶ ಸುತ್ತಾರೆ. ಇವನ್ನ ಏನು ಕರ್ಸ್ಕೋತಾ ಇದ್ದಾರೆ ಅಲ್ಲಿಂದ, ಮನಮೋಹನ್ ಸಿಂಗ್ ಅವರು ಆಗಿರುತ್ತಾನೆ, ಆರ್ಥಿಕ ತಜ್ಞರು ಅವರು, ತುಂಬ ಇದು ಮಾಡಿದರು, ಒಳ್ಳೆ ಎಜುಕೇಟೆಡ್ ಅವರು, ಮೋದಿಯವ್ರಿಗಿಂತ ಎಜುಕೇಟೆಡ್ ಅವರು. ಆದರೂ ಅವ್ರನ್ನ ಬೆಳೆಯೋಕೆ ಬಿಡಲಿಲ್ಲ ಅವರು. ಇಲ್ಲಿ ಅವರು ಸೋನಿಯಾ ಗಾಂಧಿ ಅವರಿಗೆ ಮಾತ್ರ ಒಂದು ಬೆಲೆ, ಮೋದಿ ಪ್ರಧಾನಿ ಜಾಗದಲ್ಲಿ ಅವ್ರು ಕೂತಿದ್ದಿದ್ರು, ಇವ್ರು ಸುಮ್ಮನೆ. ವೋಟಿಂಗ್ ಎಲ್ಲ ಇಲ್ಲೇ ಇದೆಯಾ ಕೇಂದ್ರದಲ್ಲಿ? ನರೇಂದ್ರ ಮೋದಿ ಅವರು ಇದ್ದಾರೆ, 10 ವರ್ಷ ಆಡಳಿತ ಮಾಡಿದ್ದಾರೆ, ಮುಂದುವರಿಬೇಕಾ ಅಥವಾ ಬದಲಾವಣೆ ಏನಾಗಬೇಕು ಅವರೇ ಇರಬೇಕು ಅಂತ ಹೇಳಿ? ನಾವು ಯಾರು ಪರವಾಗಿ ಹೇಳಲ್ಲ, ಅವ್ರ ಜನ ಆಯ್ಕೆ ಮಾಡ್ತಾರೆ ಅಷ್ಟೇ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಜನ ಆಯ್ಕೆ ಮಾಡ್ತಾರೆ ಅಷ್ಟೇ, ನಾವು ನೀವು ಹೇಳೋದಲ್ಲ, ಜನ ಆಯ್ಕೆ ಮಾಡ್ತಾರೆ. ಜನರು ಗೊತ್ತಿದೆ ಅಂತೀರ ಅಷ್ಟೇ. ಯಾಕಂದರೆ ಮೊದಲ ಥರ ದೊಡ್ಡ ಜನಗಳೆಲ್ಲ ಎಲ್ಲನೂ ಅರ್ಥ ಮಾಡ್ಕೊತಾರೆ, ಈಗ ಅರ್ಥ ಮಾಡಿಕೊಂಡು ಅವರೇ ಆಯ್ಕೆ ಮಾಡ್ತಾರೆ. ನಾವು ನೀವು ಹೇಳಿದ್ರೆ ಏನಾಯ್ತದೆ? ಜನ ಪ್ರಜೆ. ಈಗ ನೀವು ಸುಮಾರು ವರ್ಷದಿಂದ ಸುಮಾರು ಪ್ರಧಾನಮಂತ್ರಿಗಳನ್ನ ನೋಡಿದ್ದೀರಿ ನಿಮ್ಮ ಸರ್ವಿಸಲ್ಲಿ, ನಾವು ಚಿಕ್ಕವರು, ಹೇಗೆ ಅನಿಸುತ್ತೆ ಈಗ ನರೇಂದ್ರ ಮೋದಿ ಅವ್ರದ್ದು? ಏನೋ ಜನದ್ದು ಬೆಟರ್ ಅನಿಸುತ್ತಾ ಅಥವಾ ಇನ್ನೂ ಬದಲಾವಣೆ ಆಗ್ಬೇಕಂತ? ಜನದ್ದು ಅಷ್ಟೇ ನಾವು ಹೇಳೋದು. ಅಲ್ಲ, ತಮ್ಮ ಅಭಿಪ್ರಾಯ, ಯಾಕಂದ್ರೆ ನೀವು ಸುಮಾರು 40 ಇದು ಇಂದಿರಾ ಗಾಂಧಿ ಅವ್ರ ಪೀರಿಯಡಿಂದನೂ ನೋಡ್ಬಿಟ್ಟಿದ್ದೀರಿ. ಹಾಂ, ಇನ್ನ ಬದಲಾವಣೆ ಆಗ್ತದೆ, ಹೋಗ್ತದೆ, ಬರ್ತದೆ, ಹೇಳೋಕ್ಕಾಗ ಆಗಲಿ ಅಂತೀರ? ಬದಲಾವಣೆ ಆಗಬೇಕು ಅಂತೀರ ಕೇಂದ್ರದಲ್ಲಿ ನರೇಂದ್ರ ಮೋದಿ? ಜನ ಅದೇ ಜನದ್ದು ಅಭಿಪ್ರಾಯ. ಅಲ್ಲ, ನರೇಂದ್ರ ಮೋದಿ ಅವ್ರು ಕೆಲಸ ಮಾಡ್ತಾ ಇದಾರ ಅವರೇ ಜನ ಏನ್ ಮಾಡ್ತಾನ್ರಿ ಅಷ್ಟೇ. ಏನ್ ಮಾಡ್ತಾನ್ರಿ ಅವನು ಜನ ಹೇಳಿ. ಅಲ್ಲ, ಏನು ಮಾಡ್ತಾ ಇಲ್ಲ, ಯಾರಿಗೇನು ಬಡವ್ರಿಗೆ ಏನು ಮಾಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ನವರೇ ಮಾಡ್ತಾ ಇರೋದು ಅಷ್ಟೇ. ಕೆಳಮಟ್ಟದವ್ರಿಗೆ ಸಿಗ್ತಾ ಇಲ್ಲ ಅಂತೀರ? ಏನಿಗೆ ಸಿಗ್ತಾ ಇಲ್ಲ, ಬರೀ ಕಾರ್ಪೊರೇಟ್ ಲೆವೆಲ್ ಅಂದ್ರೆ ಅವರೇ ದುಡ್ಡಿರೋರಿಗೆ. ದುಡ್ಡಿರೋರಿಗೆ ಬಡವ್ರ ಬಗ್ಗೆ ಏನು ಇಲ್ಲ. ಇವ್ರಿಗೂ ಸಿಗ ಅಂತ ಹೆಂಗ ಇವಾಗ ಹೆಣ್ಮಕ್ಳು ಹೆಣ್ಣು ಅವ್ರಿಗೆ ಇವ್ರಿಗೆ ಕೊಟ್ಟವ್ರೆ ಬಸ್ಸು ಇದು 2,000 ರೂಪಾಯಿ ಬಂದಿದ್ಯಾ? ಬಾ, ಎಲ್ಲಾರ್ಗು ಬಂದಿದೆ. ಇದರಿಂದ ಏನಾದ್ರೂ ವೋಟಿಂಗ್ ಜಾಸ್ತಿ ಆಗುತ್ತಾ? ಅಯ್ಯೋ, ಅದೇ ಆಯ್ತದ ಹೋಗ್ರಿ ಹೋದ ಸರಿಗಿಂತ. ಓಹೋ, ಅದೇ ಆಯ್ತದ. ಎಷ್ಟು ಸೀಟ್ ಬರ್ಬೋದು ಈ ಸರಿ? ಅಲ್ಲ, ನಮ್ಗೆ ಗೊತ್ತಿಲ್ಲ. ಒಂದು ಅಂದಾಜು? ಅಲ್ಲ, ಅಂದಾಜು ಅಂತೇನಿಲ್ಲ. ಹೋದ ಸಲ ಒಂದು ಸೀಟ್ ಬಂದಿತ್ತು ಕಾಂಗ್ರೆಸ್ಸಿಂದ, ಒಂದು ಬಂದಿತ್ತು. ಈ ಸಲ ನೋಡ್ಕೊಳ್ಳಿ ಹೋಗಿ, ಒಟ್ಟಲ್ಲಿ ಜಾಸ್ತಿ ಆಗುತ್ತೆ. ಆಯ್ತಾ ಹೋಗಿ.